ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದೇ ದೇಶದಲ್ಲಿ ಇದೇ ದೇಶದಲ್ಲಿ ನೀವು ಏಳೇ ಏಳು ದಿನಗಳಲ್ಲಿ ಫೇರ್ ಆ್ಯಂಡ್ ಲವ್ಲಿ ಹಚ್ಕೊಂಡ್ರೆ ಕಪ್ಪುಗಿದ್ದವರು ಬೆಳ್ಳಗಾಗಿಬಿಡ್ತೀರಿ ಅಂತ ಜಾಹೀರಾತುಗಳು ಬಂದರೆ ಯಾವುದೇ ಕೋರ್ಟು ಅದರ ಕುರಿತಾಗಿ ಚಕಾರ ಶಬ್ದವನ್ನು ಎತ್ತುವುದಿಲ್ಲ ಇದೇ ದೇಶದಲ್ಲಿ ಬೂಸ್ಟು ಹಾರ್ಲಿಕ್ಸ್ ಕುಡಿದು ನಿಮ್ಮ ಮಕ್ಕಳನ್ನು ಆರೋಗ್ಯವಂತರನ್ನಾಗಿಸಿ ಅಂತ ಸುಳ್ಳು ಜಾಹೀರಾತು ಕೊಟ್ಟಾಗ ಯಾರೂ ಇದರ ವಿರುದ್ಧ ಧ್ವನಿಯನ್ನ ಎತ್ತುವುದಿಲ್ಲ ಇದೇ ದೇಶದಲ್ಲಿ ವಿಕ್ಸು ಅಯೋಡೆಕ್ಸ್ ಹಚ್ಕೊಂಡು ನಿಮ್ಮ ನೋವು ತಲೆನೋವು ಕಡಿಮೆ ಮಾಡಿಕೊಳ್ಳಿ ಅಂದಾಗ ಯಾರೂ ಅದನ್ನು ಪ್ರಶ್ನೆ ಮಾಡುವುದಿಲ್ಲ ಆದರೆ ಇದೇ ದೇಶದಲ್ಲಿ ನಮ್ಮ ಸನಾತನ ಶೈಲಿಯ ಔಷಧೀಯ ಪದ್ಧತಿಯ ಕುರಿತು ಜಾಹೀರಾತನ್ನು ನೀಡಿದರೆ ಅದರ ಕುರಿತಾಗಿ ಧ್ವನಿಯನ್ನೆತ್ತಲಾಗತ್ತೆ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಲಾಗುತ್ತದೆ ಅಷ್ಟೇ ಅಲ್ಲ ಸುಪ್ರೀಂ ಕೋರ್ಟು ತಪರಾಕಿ ಹಾಕತ್ತೆ ಏನಂತ ನೀವು ಇದೇ ರೀತಿ ಜಾಹೀರಾತುಗಳನ್ನು ಹಾಕಿದರೆ ನಿಮ್ಮ ವಿರುದ್ಧ ಒಂದೊಂದು ಉತ್ಪನ್ನಕ್ಕೆ ಒಂದು ಕೋಟಿ ರೂಪಾಯಿಯ ದಂಡವನ್ನು ವಿಧಿಸಲಾಗುತ್ತದೆ ಹೇಗಿದೆ ಸ್ವಾಮಿ ವ್ಯವಸ್ಥೆ ಈ ಅಲೋಪತಿ ಔಷಧಿಗಳು ಬರೋಕ್ಕಿಂತ ಮುಂಚೆ ಸಾವಿರ ವರ್ಷಗಳ ಹಿಂದೆ ಲಕ್ಷ ವರ್ಷಗಳ ಹಿಂದೆ ಇದೇ ದೇಶದಲ್ಲಿ ನಮ್ಮ ಚರಕ ನಮ್ಮ ಸುಶ್ರುತ ಆಯುರ್ವೇದಿ ಔಷಧಿಯ ಪದ್ಧತಿ ಅನ್ನುವಂಥ ಪದ್ಧತಿಯ ಮೂಲಕ ಜಗತ್ತಿನಲ್ಲೇ ಪಾರಮ್ಯವನ್ನು ಮೆರೆದಂಥವ್ರು ಯಾವುದು ಇವತ್ತು ಅಸಾಧ್ಯ ಅಂತ ಹೇಳ್ತಾ ಇದ್ದಾರೋ ರಿಯಲ್ ವರ್ಲ್ಡ್ನಲ್ಲಿ ಅಂಥ ಅಸಾಧ್ಯವೆನ್ನುವಂಥ ಕಾಯಿಲೆಗಳಿಗೆ ಕೂಡ ಔಷಧಿಯನ್ನು ಸೂಚಿಸಿದವರು ಮಂತ್ರಗಳ ಮೂಲಕ ಸುಭಾಷಿತಗಳ ಮೂಲಕ ಸ್ತೋತ್ರಗಳ ಮೂಲಕ ಗ್ರಂಥಗಳ ಮೂಲಕ ಜೊತೆಗೆ ನಮ್ಮ ನಿಸರ್ಗದಲ್ಲಿರುವಂಥ ಗಿಡಮೂಲಿಕೆಗಳ ಮೂಲಕ ಇದೆಲ್ಲವನ್ನು ಸಾಬೀತುಪಡಿಸಿದಂಥವರು ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಹೇಗಾಗಿದೆ ಅಂದರೆ ಈ ಔಷಧೀಯ ಪದ್ಧತಿಯ ಸುಳ್ಳುವಂಥ ನರೆಟಿವನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನ ನಡೀತಾ ಇದೆ ಅಂಥದ್ದೊಂದು ಬೆಳವಣಿಗೆ ಇವತ್ತು ಆಗಿದೆ ಏನು ವಿಷಯ ವಿಷಯ ಬಹಳ ಗಡಚಾಗಿರುವಂಥದ್ದು ಜಟಿಲವಾಗಿರುವಂಥದ್ದು ಕಳವಳಕಾರಿಯಾಗಿರುವಂಥದ್ದು ಆತಂಕಕಾರಿಯಾಗಿರುವಂಥದ್ದು ಯಾರು ಭಾರತದ ಸನಾತನ ವೈದ್ಯ ಪದ್ಧತಿ ಇದೆಯೋ ಅದನ್ನೇ ಮೂಲಾಧಾರವಾಗಿಟ್ಟುಕೊಂಡು ಈ ದೇಶದಲ್ಲಿ ಒಂದು ದೊಡ್ಡದಾದಂಥ ಜನಜಾಗೃತಿಯನ್ನುಂಟು ಮಾಡಿದರು ಅಂತ ಬಾಬಾ ರಾಮದೇವ್ ಅವರ ವಿರುದ್ಧ ಸುಪ್ರೀಂ ಕೋರ್ಟ್ ಧ್ವನಿಯನ್ನೆತ್ತಿದೆ ಮತ್ತು ಮೌಖಿಕವಾದ ಹೇಳಿಕೆಯನ್ನು ನೀಡಿದೆ ತೀರ್ಪಲ್ಲ ಮೌಖಿಕವಾದಂಥ ಹೇಳಿಕೆಯನ್ನು ನೀಡಿದೆ ಏನಂತ ಹೇಳಿಕೆ ನೀಡಿದೆ ನೀವು ಸುಳ್ಳು ಜಾಹೀರಾತು ಪ್ರಕಟಿಸುವ ಮೂಲಕ ಜನರ ದಾರಿಯನ್ನು ತಪ್ಪಿಸಬೇಡಿ ಅಲೋಪತಿ ಔಷಧೀಯ ಪದ್ಧತಿಯ ವಿರುದ್ಧ ಧ್ವನಿಯನ್ನೆತ್ತಬೇಡಿ ಹೀಗೇನಾದರೂ ಮಾಡಿದ್ದೇ ಆದರೆ ಡ್ರಗ್ ಕಂಟ್ರೋಲ್ ಆ್ಯಕ್ಟ್ ಪ್ರಕಾರ ನಾವು ನಿಮ್ಮ ಮೇಲೆ ಒಂದೊಂದು ಉತ್ಪನ್ನಕ್ಕೆ ಒಂದು ಕೋಟಿ ರೂಪಾಯಿಯ ದಂಡ ವಿಧಿಸಲಿಕ್ಕೆ ಅವಕಾಶವಿದೆ ಅದಕ್ಕೆ ಆಸ್ಪದ ಕೊಡಬೇಡಿ ನಿಮ್ಮ ಎಲ್ಲ ಜಾಹೀರಾತುಗಳನ್ನು ನಿಲ್ಲಿಸಿಬಿಡಿ ನೀವು ಎಲ್ಲಿಯೂ ಇದರ ಕುರಿತು ಮಾತನಾಡುವ ಹಾಗಿಲ್ಲ ನೋಡಿ ಭಾರತ ದೇಶದಲ್ಲಿ ನಮ್ಮದೇ ಔಷಧೀಯ ಪದ್ಧತಿಯ ವಿರುದ್ಧ ನಾವು ಮಾತಾಡೋ ಹಾಗಿಲ್ಲ ಕೇಸ್ ಹಾಕಿದವರು ಯಾರು ಅಂತ ನೀವು ಕೇಳಬೇಕು ಅದು ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತದೆ ಈ ರೀತಿಯಾಗಿ ಪತಂಜಲಿ ಆಯುರ್ವೇದ ಕೇಂದ್ರದ ವಿರುದ್ಧ ಯೋಗ ಪೀಠದ ವಿರುದ್ಧ ಧ್ವನಿಯನ್ನೆತ್ತಿದವರು ಐ ಎಮ್ ಎ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇದು ಸರ್ಕಾರಿ ಸಂಸ್ಥೆ ಅಲ್ಲ ಖಾಸಗಿ ಸಂಸ್ಥೆ ಇದರ ಅಧ್ಯಕ್ಷನ ವಿರುದ್ಧ ನಾಲ್ಕು ವರ್ಷಗಳ ಕೆಳಗೆ ಒಂದು ಆರೋಪ ಇತ್ತು ನಾವು ವಿಡಿಯೋ ಮಾಡಿದ್ವಿ ಏನಂತ ಈ ಐ ಎಮ್ ಎ ಅಧ್ಯಕ್ಷ ಮತಾಂತರವನ್ನು ಇದ್ದಾನೆ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಮಾಡ್ತಾ ಇದ್ದಾನೆ ಜನರನ್ನು ಅಂತ ಈತನ ಮೇಲೆ ಗುರುತದ ಗುರುತರವಾದ ಆರೋಪ ಇತ್ತು ಕ್ರಿಶ್ಚಿಯಾನಿಟಿ ಬೆಳೆಸುವ ಪ್ರಯತ್ನ ಮಾಡ್ತಾ ಇದ್ದಾನೆ ನೋಡಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಏನಿದೆ ಅಂಥ ವ್ಯಕ್ತಿಯನ್ನು ಅಧ್ಯಕ್ಷರನ್ನಾಗಿ ಮಾಡುತ್ತೆ ಈ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನ ಸಮಸ್ಯೆ ಏನು ಈ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನ ಅತಿ ದೊಡ್ಡದಾದಂಥ ಸಮಸ್ಯೆ ಏನಂದರೆ ಎಲ್ಲಿ ನಮ್ಮ ಬುಡಕ್ಕೆ ಬಂದು ಬಿಡುತ್ತೋ ಎಲ್ಲ ನಮ್ಮ ವ್ಯವಸ್ಥೆ ಏನಿದೆ ಇದನ್ನು ಫುಲ್ ಅಲ್ಲಾಡಿಸಿ ಬಿಡ್ತಾರೋ ಅಂತ ಯಾಕೆಂದರೆ ಇವತ್ತು ವೈದ್ಯಕೀಯ ಎನ್ನುವುದು ಸೇವೆಯಾಗಿ ಉಳಿದಿಲ್ಲ ಇವತ್ತು ವೈದ್ಯಕೀಯ ಎನ್ನುವುದು ಉದ್ಯಮವಾಗಿದೆ ವೈದ್ಯಕೀಯ ಎನ್ನುವುದು ಅತಿ ಹಗುರವಾದ ಶಬ್ದದಲ್ಲಿ ಹೇಳಬೇಕೆಂದ್ರೆ ದಂಧೆಯಾಗಿದೆ ಆಗಿದೆ ಹೇಳಲಿಕ್ಕೆ ಕಷ್ಟ ಆಗತ್ತೆ ಆದರೆ ಹೇಳಲೇಬೇಕಾದಂಥ ಅನಿವಾರ್ಯತೆ ಇದೆ ಯಾಕೆಂದರೆ ನಮ್ಮದು ಜಾಗೃತಿ ಅಭಿಯಾನ ಇದೆಲ್ಲವನ್ನು ನಾವು ಜೀರ್ಣಿಸಿಕೊಳ್ಳಲಿಕ್ಕೆ ಸಿದ್ಧರಾಗಿಯೇ ಇಲ್ಲಿ ಕೂತ್ಕೊಂಡು ಮಾತಾಡಬೇಕು ಹಾಗಾದರೆ ಅಲೋಪತಿ ಔಷಧಗಳೆಲ್ಲ ನಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಬಲ್ಲವಾ ಇದು ಇವತ್ತು ಚರ್ಚೆ ಆಗಬೇಕಾದಂಥ ವಿಚಾರ ಒಬ್ಬ ವ್ಯಕ್ತಿಗೆ ಇದ್ದಕ್ಕಿದ್ದ ಹಾಗೆ ನೀವು ಡಯಾಬಿಟಿಕ್ ಅಂತ ಹೇಳ್ತಾರೆ ಡಯಾಬಿಟಿಕ್ ಅಂತ ಹೇಳಿದ ಮೇಲೆ ಅದಕ್ಕೆ ಕೊಡುವ ಔಷಧಿಯಿಂದ ಆಗುವಂಥ ಸೈಡ್ ಎಫೆಕ್ಟ್ಗಳೇನಿದಾವಲ್ಲ ಅದನ್ನು ಪರಿಹರಿಸಲಿಕ್ಕೆ ಇವ್ರ ಹತ್ರ ಯಾವ ಔಷಧಿ ಇದೆ ಅಥವಾ ಡಯಬಿಟೀಸನ್ನೇ ನಿರ್ಮೂಲನೆ ಮಾಡಲಿಕ್ಕೆ ಇವ್ರ ಹತ್ರ ಏನಾದರೂ ಇದಾವೆ ಒಬ್ಬ ವ್ಯಕ್ತಿಗೆ ಬಿ ಪಿ ಅಂತ ಹೇಳ್ತಾರೆ ರಕ್ತದೊತ್ತಡ ಅಧಿಕ ರಕ್ತದೊತ್ತಡ ದೊಡ್ಡ ಅಧಿಕ ರಕ್ತದೊತ್ತಡ ಇದಕ್ಕೆ ನಿರಂತರವಾಗಿ ಮಾತ್ರೆಯನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾರೆ ಅದನ್ನು ನಿಲ್ಲಿಸಲಿಕ್ಕೆ ಸಹಜವಾಗಿ ತರಲಿಕ್ಕೆ ಏನಾದರೂ ಔಷಧಿ ಇದಾವೆ ಇಲ್ಲ ನೀವು ಜುಮಾನ್ ಪರ್ಯಂತ ಹೋಗ್ಬೇಕು ಅದು ಲೈಫ್ಸ್ಟೈಲ್ ಡಿಸೀಸ್ ಇಟ್ ಇಸ್ ಅ ಲೈಫ್ ಸ್ಟೈಲ್ ಡಿಸಾರ್ಡರ್ ಯಾವ ಡಯಾಬಿಟಿಸ್ಗೆ ಮುಂಚೆ ನಿಮ್ಮ ಅಪ್ಪಗಿತ್ತ ನಿಮ್ಮ ಅಜ್ಜಗಿತ್ತ ನಿಮ್ಮ ಅಜ್ಜಿಗಿತ್ತ ಅಂತ ಕೇಳ್ತಿದ್ರು ಜೆನೆಟಿಕಲಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದರು ತದನಂತರ ಅವರೇ ಅದನ್ನು ಬದಲಾವಣೆ ಮಾಡಿದ್ರು ಏನಂತ ನಿಮ್ಮ ಕುಟುಂಬದವ್ರು ಯಾರಿಗೂ ಇರಲೇಬೇಕು ಅಂತ ಏನೂ ಇಲ್ಲ ಅದು ನಿಮ್ಮ ಜೀವನ ಶೈಲಿಯಿಂದನೂ ಬಂದಿರಬಹುದು ಅಂತ ಬಂದಿರಬಹುದು ಹೆಂಗಿದೆ ನೋಡ್ರಿ ಯಾವುದಕ್ಕೂ ನಿಖರತೆ ಇಲ್ಲ ಹೋಗತ್ತಾ ಏ ಹೋಗಲ್ಲ ಇದು ಯಾಕೆ ಹೋಗಿಬಿಟ್ರೆ ವ್ಯಾಪಾರ ನಿಂತು ಹೋಗುತ್ತಲ್ವಾ ಪ್ರಮಾಣ ಏನು ಮಾನದಂಡ ಏನು ಮುಂಚೆ ನೂರ ಐವತ್ತರ ತನಕ ಪರವಾಗಿಲ್ಲ ಇದು ಪ್ರೀ ಡಯಾಬಿಟಿಕ್ ಅನ್ನೋಂಗಿಲ್ಲ ನೂರ ಐವತ್ತರ ತನಕ ಪರವಾಗಿಲ್ಲ ಹಿಂಗೇನು ಭಯ ಇಲ್ಲ ನೂರ ನಲ್ವತ್ತಕ್ಕೆ ತಂದರು ಅದಾದಮೇಲೆ ನೂರ ಮೂವತ್ತಕ್ಕೆ ತಂದರು ಬ್ಲಡ್ ಶುಗರ್ ಲೆವೆಲ್ ಯಾಕೆ ಯಾಕೆ ಬದಲಾವಣೆ ಮಾಡಿದರೆ ಯಾಕೆ ಅಂದರೆ ಸಂಖ್ಯೆ ಜಾಸ್ತಿ ಆಗಬೇಕು ಜಾಗತಿಕ ಮಟ್ಟದಲ್ಲಿ ಹೆಚ್ಚು ಸಕ್ಕರೆ ರೋಗಿಗಳಿರಬೇಕು ಮಧುಮೋಹಿ ಮೇಹಿಗಳಿರಬೇಕು ಅಂದರೆ ಇನ್ಸುಲಿನ್ ಮಾರಾಟ ಮಾಡ್ಬೋದು ಟ್ಯಾಬ್ಲೆಟ್ ಮಾರಾಟ ಮಾಡ್ಬೋದು ದಂಧೆ ಮಾಡಬಹುದು ಇನ್ನು ರಕ್ತದೊತ್ತಡ ನೂರ ನಲವತ್ತು ಬಾಯ್ ನೂರವರೆಗೂ ಏನು ತೊಂದರೆ ಇಲ್ಲ ಅಂದು ಅಲ್ಲಿಂದ ನೂರ ಮೂವತ್ತು ಬಾಯ್ ತೊಂಬತ್ತಕ್ಕೆ ಬಂತು ಈಗ ನೂರ ಇಪ್ಪತ್ತು ಬಾಯ್ ಎಂಬತ್ತಕ್ಕೆ ಬಂದಿದೆ ಮುಂದೆ ಅದು ನೂರ ಹತ್ತು ಬಾಯ್ ಎಪ್ಪತ್ತಕ್ಕೆ ಬಂದರೆ ಏನೂ ಅಚ್ಚರಿ ಪಡಬೇಕಾಗಿಲ್ಲ ಮಾತ್ರೆ ತಗೊಂಡವನು ಸುಖವಾಗಿದ್ದಾನ ಇಲ್ಲ ಆತನಿಗೆ ನೂರ ಎಂಟು ಸೈಡ್ ಎಫೆಕ್ಟ್ಗಳಾಗ್ತವೆ ಡಯಾಬಿಟಿಸ್ ಇದ್ದವನು ಡಯಾಬಿಟಿಕ್ ಮಾತ್ರೆ ತೊಗೊಂಡ್ರೆ ನಾಳೆ ಕೊಲೆಸ್ಟ್ರಾಲ್ ಮಾತ್ರೆಯನ್ನು ಇವರೇ ಸಜೆಸ್ಟ್ ಮಾಡ್ತಾರೆ ಇಲ್ಲ ಅದರಿಂದ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಅದಕ್ಕೆ ನೀನು ಕೊಲೆಸ್ಟ್ರಾಲ್ ಮಾತ್ರೆ ಅಂತ ಕೊಲೆಸ್ಟ್ರಾಲ್ ಮಾತ್ರೆಯಿಂದ ತೊಂದರೆ ಆದರೆ ಏನು ಮಾಡಬೇಕು ಅದಕ್ಕೆ ಇನ್ನೊಂದು ಟ್ಯಾಬ್ಲೆಟ್ ಕೊಡ್ತಾರೆ ನೀವು ಗಮನಿಸಿ ನೋಡಿ ಐವತ್ತು ವರ್ಷ ದಾಟಿದವರು ಅರವತ್ತು ವರ್ಷ ದಾಟಿದವರು ಅವರ ಆಹಾರಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಔಷಧಿಗಳನ್ನು ತಗೊಂಡು ಹೋಗ್ತಾರೆ ಎಲ್ಲಿ ಹೋಗ್ಬೇಕಾದ್ರು ಅಗತ್ಯ ಇದೆಯಾ ಭಾರತದ ಸನಾತನ ಔಷಧಿ ಪದ್ಧತಿ ಹೇಳುತ್ತೆ ಇದು ಯಾವ ಔಷಧಿಗಳು ನಮಗೆ ಬೇಕಾಗಿಲ್ಲ ಅಂತ ನಿಸರ್ಗದಲ್ಲಿ ನಮ್ಮ ಮನೆಯ ಮುಂದೆ ಪ್ರಕೃತಿಯಲ್ಲಿರುವಂಥ ಗಿಡಮೂಲಿಕೆಗಳೇ ಸಾಕು ಯಾವುದೇ ದೊಡ್ಡದಾದಂಥ ವೈದ್ಯ ಪದ್ಧತಿ ಬೇಕಾಗಿಲ್ಲ ನಮ್ಮ ಅಡುಗೆ ಮನೆಯಲ್ಲಿರುವಂಥ ಔಷಧಿಗಳು ನಮ್ಮ ಹಲ್ಮವನ್ನು ನಿವಾರಿಸಬಹುದು ಲವಂಗ ನಮ್ಮ ಕೆಮ್ಮನ್ನು ನಿವಾರಿಸಬಹುದು ನಮ್ಮ ಅಸಿಡಿಟಿಯನ್ನು ನಿವಾರಿಸಬಹುದು ಸಹಜವಾಗಿ ಬರುವಂಥ ಸಣ್ಣ ಸಣ್ಣ ಕಾಯಿಲೆಗಳನ್ನೆಲ್ಲವನ್ನು ನಿವಾರಿಸಬಹುದು ಹಾಗಾದರೆ ಅಲೋಪತಿ ಔಷಧಿಯ ಪದ್ಧತಿಯೇ ಬೇಡವಾ ಖಂಡಿತ ಬೇಕು ಟೆಕ್ನಾಲಜಿ ಬೇಕು ನಮಗೇನು ಕಾಯಿಲೆ ಆಗಿದೆ ಅಂತ ತಿಳ್ಕೊಳ್ಳಿಕ್ಕೆ ತಂತ್ರಜ್ಞಾನ ಬೇಕು ತುರ್ತು ಸಂದರ್ಭದಲ್ಲಿ ನಮಗೆ ಸಹಾಯಕ್ಕೆ ಬರುವುದೇ ಅಲೋಪತಿ ಇಲ್ಲ ಅಂತ ಹೇಳಿದ್ರೆ ಹಾಗಂತ ಅಲೋಪತಿಯೇ ಇಲ್ಲ ಅಂತ ಹೇಳೋಕ್ಕಲ್ಲ ಒಬ್ಬ ಮನುಷ್ಯ ಕಾಲು ಮುರ್ಕೊಂಡು ಬಂದಾನ ರೀ ಅವನಿಗೆ ಆಯುರ್ವೇದ ಔಷಧಿ ಕೊಡೋಕ್ಕಾಗತ್ತಾ ಸರ್ಜರಿ ಮಾಡಬೇಕು ಬೇರೆ ಏನ್ ಸರ್ಜರಿ ಕಂಡು ಹಿಡಿದದ್ದು ಕೂಡ ನಮ್ಮ ಆಯುರ್ವೇದ ವೈದ್ಯ ಪದ್ಧತಿ ಅದು ಬೇರೆ ವಿಚಾರ ಆದರೆ ಇವತ್ತಿರುವಂಥ ತಂತ್ರಜ್ಞಾನದಲ್ಲಿ ಇವತ್ತಿರುವಂಥ ವ್ಯವಸ್ಥೆಗಳಲ್ಲಿ ಅತ್ಯಾಧುನಿಕ ವ್ಯವಸ್ಥೆಯಲ್ಲಿ ನಾವು ಅಲೋಪತಿಗೆ ಮೊರೆ ಹೋಗಬೇಕಾದ್ರೆ ಅನಿವಾರ್ಯ ಆಗುತ್ತೆ ಹಾಗಂತ ಸಣ್ಣ ಪುಟ್ಟ ಕಾಯಿಲೆಗಳು ಟೂತ್ ಪೇಸ್ಟಿಂದ ಹಿಡಿದು ಎಲ್ಲದರಲ್ಲಿಯೂ ಇವರ ಕೈವಾಡ ಅಂದರೆ ನಮ್ಮಲ್ಲಿ ಪತಂಜಲಿ ಇರೋದು ಬೇಕಾಗಿಲ್ಲ ಪ್ರಾಕ್ಟರ್ ಆ್ಯಂಡ್ ಗ್ಯಾಂಬಲ್ ಇದ್ರೆ ಪರವಾಗಿಲ್ಲ ಹಿಂದೂಸ್ತಾನ್ ಲಿವರ್ ಇದ್ರೆ ಪರವಾಗಿಲ್ಲ ಗ್ಲೆನ್ಮಾರ್ಕ್ ಇದ್ರೆ ಪರವಾಗಿಲ್ಲ ದೊಡ್ಡ ದೊಡ್ಡ ಫಾರ್ಮಾ ಕಂಪ್ನಿಗಳಿದ್ರೆ ಪರವಾಗಿಲ್ಲ ಈಗ ಎಷ್ಟು ಮುಂದೆ ಹೋಗಿಬಿಟ್ಟಿದ್ದಾರೆ ಈ ಫಾರ್ಮಾ ಕಂಪ್ನಿಗಳವರು ಅಂದರೆ ಮುಂಚೆ ವೈದ್ಯರನ್ನು ಇವರು ವಿದೇಶ ಪ್ರವಾಸ ಮೆಡಿಕಲ್ ಕಾನ್ಫರೆನ್ಸ್ ಅಂಥೇಳಿ ಕರ್ಕೊಂಡು ಹೋಗೋರು ಕಾರ್ ಕೊಡ್ತೀವಿ ಅದು ಕೊಡ್ತೀವಿ ಈಗ ಹಂಗಲ್ಲ ಡಾಕ್ಟರ್ಸ್ ಸ್ಪಷ್ಟವಾಗಿ ಹೇಳ್ತಾರಂತೆ ನಮ್ಗೆ ನೀವೇನು ಫಾರಿನ್ ಟ್ರಿಪ್ ಮಾಡಿಸೋದು ಕಾನ್ಫರೆನ್ಸ್ ಮಾಡೋದು ಬೇಡ ನೀವು ಏನು ಕೊಡ್ತಿರೋ ದುಡ್ಡು ಕೊಟ್ಟುಬಿಡಿ ಅಂತ ನೀವು ಯಾವುದಾದ್ರು ದೊಡ್ಡ ಆಸ್ಪತ್ರೆಗೆ ಹೋಗಿ ಅವ್ರು ಬರೆದು ಕೊಡುವಂಥ ಔಷಧಿ ಇದೆಯಲ್ಲ ಆ ಔಷಧಿ ಹೊರಗಡೆ ಮಾರ್ಕೆಟಲ್ಲಿ ಎಲ್ಲರೂ ಸಿಗತ್ತಾ ನೋಡಿಬಿಡಿ ಸಾಧ್ಯವೇ ಇಲ್ಲ ಸಿಗಲಿಕ್ಕೆ ಅವರದೇ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ ಯಾಕೆ ಕಂಪ್ನಿ ಜೊತೆ ಟೈಅಪ್ ಆಗಿರುತ್ತೆ ಇದೇ ಔಷಧಿಯನ್ನು ಬರೀಬೇಕು ನೀವು ಅಂದರೆ ಯಾವ ವೈದ್ಯಕೀಯ ಪದ್ಧತಿ ಇವತ್ತು ನಮ್ಮನ್ನು ಲೂಟಿ ಮಾಡ್ತಾ ಹಗಲು ದರುಡೆ ಇದರ ಬಗ್ಗೆ ಪತಂಜಲಿಯ ಬಾಬಾ ರಾಮದೇವ್ ಮಾತನಾಡಿದರೆ ಅದು ಅಪರಾಧವಾಗುತ್ತದೆ ಏಕೆಂದರೆ ಆತ ಸತ್ಯವನ್ನು ಮಾತನಾಡ್ತಾ ಇದ್ದಾರೆ ಸತ್ಯವನ್ನು ಮಾತನಾಡಬಾರದು ಸತ್ಯವನ್ನು ಮಾತನಾಡಿದರೆ ನಿಮಗೆ ಶಿಕ್ಷೆ ಕಾದಿದೆ ನಿಮ್ಮ ಉತ್ಪನ್ನಗಳ ಮೇಲೆ ನಿಮಗೆ ಒಂದೊಂದು ಕೋಟಿ ರೂಪಾಯಿ ದಂಡವನ್ನು ಹಾಕ್ತೀವಿ ಅಂತ ಹೆದರಿಸುತ್ತೆ ಸುಪ್ರೀಂ ಕೋರ್ಟ್ ಈ ಹಿಂದೆ ಕೋವಿಡ್ ಸಂದರ್ಭದಲ್ಲಿ ಅತಿ ದೊಡ್ಡ ವಿವಾದ ಆಗಿಬಿಟ್ಟಿತ್ತು ಇವರು ಏನಂತ ಇವರು ಕೋವಿಡ್ಗೆ ಔಷಧಿನೇ ಕಂಡು ಹಿಡಿದಿಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಹಾಗಾದರೆ ಅಲೋಪತಿಯಲ್ಲಿ ಔಷಧಿ ಇತ್ತಾ ಅಲೋಪತಿಯಲ್ಲೂ ಔಷಧಿ ಇರಲಿಲ್ಲ ಅಲೋಪತಿಯವರು ಟ್ರಯಲ್ ಆ್ಯಂಡ್ ಎರರ್ ಮಾಡ್ಕೊಂಡು ಹೋದರು ರೆಮ್ಡಿಸಿವರ್ ಅಂತ ಕೊಟ್ಟರು ರೆಮ್ಡಿಸಿವಿಯರ್ನಿಂದ ಸೈಡ್ ಎಫೆಕ್ಟ್ ಇದೆ ಅಂದರು ರೆಮ್ಡಿಸಿವಿಯರ್ ಐದು ಸೈಕಲ್ ಕೊಡಬೇಕು ಅಂದ್ರು ಆಮೇಲೆ ಮೂರು ಸೈಕಲ್ ಸಾಕು ಅಂದರು ಇಲ್ಲ ರೆಮ್ಡಿಸಿವಿಯರ್ನಿಂದ ಸೈಡ್ ಎಫೆಕ್ಟ್ ಆಗಿದ್ದಾವೆ ಅಂತ ಹೇಳ್ತಾರೆ ರೆಮ್ಡಿಸಿವಿರ್ ತೊಗೊಂಡವರಿಗೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ ಕ್ಲಿನಿಕಲ್ ಎವಿಡೆನ್ಸ್ ಬರ್ತಾ ಇದ್ದಾವೆ ಅಂತ ಹೇಳಿದರು ಆಕ್ಸಿಜನ್ ಕೊಡಬೇಕು ಅಂತ ಹೇಳಿದ್ರು ಆಕ್ಸಿಜನ್ ಕೊಟ್ಟರೆ ಬೇರೆ ಕಾಯಿಲೆಗಳು ಬರ್ತಾವೆ ಅಂತ ಹೇಳಿದರು ಅಂದರೆ ಟ್ರಯಲ್ ಆ್ಯಂಡ್ ಎರರ್ ಮಾಡ್ಕೊಂಡು ಹೋಗಲಿಕ್ಕೆ ಅಲೋಪತಿನಲ್ಲಿ ಅವಕಾಶ ಇದೆ ಆದರೆ ಆಯುರ್ವೇದವ್ರು ಏನೋ ಮಾಡಬಾರ್ದು ಬಾಬಾ ರಾಮದೇವ್ ದುಡ್ಡು ಮಾಡಿಬಿಡ್ತಾರೆ ಯಾವುದೋ ಅಮೇರಿಕನ್ ಕಂಪ್ನಿ ಇಂಗ್ಲೆಂಡ್ ಕಂಪ್ನಿ ಜರ್ಮನಿಯ ಕಂಪ್ನಿ ಜಗತ್ತಿಗೆ ಅತಿ ಹೆಚ್ಚು ಮೆಡಿಸಿನ್ ಸಪ್ಲೈ ಮಾಡ್ತಾ ಇದ್ದಂಥ ದೇಶ ಜರ್ಮನಿ ಈಗ ಭಾರತ ದಾಪುಗಾಲಿಕೆ ವಿಶ್ವಕ್ಕೆ ಎಕ್ಸ್ಪೋರ್ಟ್ ಮಾಡುವಂಥ ಹಂತದಲ್ಲಿ ಭಾರತ ಬೆಳೆದಿದೆ ಜಗತ್ತಿನಲ್ಲಿ ಅತಿ ಹೆಚ್ಚು ಔಷಧ ಮಾರಾಟ ಆಗೋದು ಭಾರತ ದೇಶದಲ್ಲಿ ಯಾಕೆ ನೂರ ನಲ್ವತ್ತು ಕೋಟಿ ಜನ ಇದ್ದೀವಿ ನಾವು ಎಲ್ರಿಗೂ ಒಂದು ಖಾಯಿಲೆ ಹೇಳೇ ಹೇಳ್ತಾರೆ ರೀ ಎಲ್ರಿಗೂ ಒಂದು ಖಾಯಿಲೆ ಹೇಳ್ತಾರೆ ಈಗ ಒಂದು ಹೊಸದು ಬಂದಿದೆ ಏನು ಇನ್ನೊಂದು ಹೊಸ ವೈರಸ್ ಬಂದ್ಬಿಟ್ಟಿದೆ ಅಂತ ಒಂದು ಸುಳ್ಳನ್ನು ಹರಡಿಸ್ಲಾಗ್ತಾ ಇದೆ ಹೆಂಗಿದೆ ನೋಡಿ ಒಂದು ಫ್ಲೂ ಒಂದು ನೆಗಡಿ ಒಂದು ಕೆಂ ಬಂದ್ಬಿಟ್ರೆ ಯಾವುದೋ ಮಹಾನ್ ವೈರಸ್ ಬಂದ್ಬಿಟ್ಟಿದೆ ಇದು ಇಡೀ ಜಾಗತಿಕ ಮಟ್ಟದಲ್ಲಿ ಕಾಡತ್ತೆ ಅಂತ ಈಗಲೇ ಎದುರಿಸ್ಬಿಡೋದು ಜನ ಕಂಗಾಲಾಗಿ ಕಕ್ಕಾ ಬಿಕ್ಕಿಯಾಗಿ ಏನು ಹೇಳಿದ್ರು ಅದನ್ನು ಮಾಡ್ಲಿಕ್ಕೆ ಇದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ ಬಾಬಾ ರಾಮದೇವ್ ಪತ್ರಿಕಾಗೋಷ್ಠಿಯನ್ನು ಮಾಡಿದರು ಎಷ್ಟು ಚೆನ್ನಾಗಿ ಪತ್ರಿಕಾಗೋಷ್ಠಿ ಮಾಡಿದರು ಅಂದರೆ ಅದರ ವಿವರಗಳನ್ನು ಮುಂದಿನ ಸಂಚಿಕೆಯಲ್ಲಿ ಕೊಡ್ತಾರೆ ತುಂಬ ಇಂಟ್ರೆಸ್ಟಿಂಗ್ ಆದ ವಿಚಾರ ದಯವಿಟ್ಟು ಮರ್ಯಾದಲಾರದೆ ನೋಡಿ ಇದು ಅತಿ ಹೆಚ್ಚು ಜನರಿಗೆ ತಲುಪಿಸಿ ನಮ್ಮ ಸನಾತನ ಪದ್ಧತಿ ನಮ್ಮ ಭಾರತೀಯ ಶೈಲಿ ಏನಿದೆ ಅದರ ಔಷಧೀಯ ಪದ್ಧತಿಯನ್ನು ಉಳಿಸುವಂಥ ಹೊಣೆಗಾರಿಕೆ ನಮ್ಮ ಮೇಲಿದೆ ದಯವಿಟ್ಟು ಇದನ್ನು ಶೇರ್ ಮಾಡಲೇಬೇಕು ನಾನು ಯಾವ ವಿಡಿಯೋಕ್ಕೂ ಇಷ್ಟೆಲ್ಲ ಹೇಳೋದಿಲ್ಲ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮನುಕುಲಕ್ಕೆ ಒಳ್ಳೆಯದಾಗುವಂಥ ಕೆಲಸವನ್ನು ನಾವು ಮಾಡ್ತಾ ಇರೋದು ನಮ್ಮ ಈ ಜನರ ಮು ಜನರಿಗೆ ತಲುಪಿಸುವ ಅಭಿಯಾನ ಇದೆಯಲ್ಲ ಅದಕ್ಕಿಂತ ಮನುಕೂಲದ ಸೇವೆ ಬೇರೆ ಯಾವುದಿಲ್ಲ ಅಂತ ನಾನು ಭಾವಿಸ್ತೇನೆ ಜನರಿಗೆ ಅರಿವನ್ನು ಮೂಡಿಸುವ ಸೇವೆಯನ್ನು ನಾವು ನೀವು ಮಾಡ್ತಾ ಇದ್ದೀವಿ ದಯವಿಟ್ಟು ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಏಕೆಂದರೆ ಇದು ದೊಡ್ಡದಾದಂಥ ಅಭಿಯಾನ ನಿರಂತರವಾಗಿ ಅಹರ್ನಿಶಿಯಾಗಿ ನಡೆಯಬೇಕಾದ ಅಭಿಯಾನ ಸಮಯವಲ್ಲ ನಮ್ಮ ಇಡೀ ಜ್ಞಾನ ಭಾಷೆ ಭಂಡಾರವನ್ನು ಇದಕ್ಕೆ ನಾವು ಪ್ರತಿನಿತ್ಯ ಹಾಕಬೇಕಾದಂಥ ಕೆಲಸ ಅಧ್ಯಯನ ಮಾಡಬೇಕಾದಂಥ ಕೆಲಸ ಹಲವಾರು ಸಿಬ್ಬಂದಿಗಳು ಕೆಲಸ ಮಾಡಬೇಕಾದಂಥ ಅಭಿಯಾನ ಇದು ನಮ್ಮ ಜೊತೆ ನಿಲ್ಲಬೇಕು ಅಂತ ಕೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯನ್ನು ಖಂಡಿತ ನೋಡಿ ನಮಸ್ಕಾರ